ನನಗೆ ವೈಯಕ್ತಿಕವಾಗಿ ನನ್ನ ಸೀನ್ ಬಂದಾಗ ಇಷ್ಟೊಂದು ವಿಷಲ್ ಕೇಳಿದ್ದು ಫಸ್ಟ್ ಟೈಮ್. ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ನನ್ನ ಪಾತ್ರ ತುಂಬ ಸುಂದರವಾಗಿ ಸೃಷ್ಟಿ ಮಾಡಿದ್ದಾರೆ. ಹಾಗೆಯೇ ತುಂಬ ವೇರಿಯೇಷನ್ಸ್ ಇದೆ, ಪರ್ಫಾರ್ಮೆನ್ಸ್ಗೆ ಅವಕಾಶ ಸಿಕ್ಕಿದೆ, ತುಂಬ ಜನ ಇಷ್ಟಪಟ್ಟಿದ್ದಾರೆ. ನಾನು ಆ್ಯಕ್ಚುಲಿ ಎಮೋಷ್ನಲ್ ಆಗಿದ್ದೀನಿ, ಜಾಸ್ತಿ ಮಾತು ಬರ್ತಾ ಇಲ್ಲ. ತುಂಬಾನೇ ಸ್ಪೆಷಲ್ ಅಂದರೆ ಹೀರೋಯಿನ್ಸ್ಗೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಿನಿಮಾ ಬೇಕಾಗಿರುತ್ತೆ. ಸೊ ಬಹುಶಃ ಇದು ಆ ಒಂದು ಸಾಲಿಗೆ ಸೇರುತ್ತೆ. ತುಂಬ ಜನಕ್ಕೆ ಇಷ್ಟ ಆಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ಹೌದು ಹೌದು. ಅಂದರೆ ಪ್ರತಿಯೊಂದು ಹುಡುಗಿಗೂ ಅಥವಾ ಅಂದರೆ ಒಂದು ವಯಸ್ಸಲ್ಲಿ ಎಲ್ರಿಗೂ ಆ ಥರದೊಂದು ಸಂಗಾತಿ ಬೇಕು ಅಂತ ಅನಿಸುತ್ತೆ. ಈ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಆ ಥರದ್ದು ಖಂಡಿತವಾಗ್ಲೂ ಫೀಲಿಂಗ್ ಬರುತ್ತೆ. ಅಂದರೆ ಒಂದು ಹುಡುಗರಿಗೆ ರುಕ್ಕು ಇರಬೇಕು ಅಂತ, ಹುಡುಗಿಯರಿಗೆ ಕೃಷ್ಣ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅವ್ರ ಬದುಕಲ್ಲಿ. ತುಂಬ ಖುಷಿ ಆಗ್ತಿದೆ, ಎಮೋಷ್ನಲ್ ಆಗಿದ್ದೀವಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಹೌದು, ತುಂಬ ವೇರಿಯೇಷನ್ಸ್ ಇದೆ ಲುಕ್ಕಲ್ಲಿ. ಅದೇ ಒಂದು ಹುಡುಗಿ ಬದುಕಲ್ಲಿ ಒಂದೊಂದೊಂದೊಂದು ಘಟ್ಟದಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳು ಬಂದು ಹೋಗ್ತಾರೆ, ಒಂದೊಂದು ಘಟನೆಗಳು ನಡೆದು ಹೋಗುತ್ತೆ. ಆ ಥರದೊಂದು ಸಿನಿಮಾ. ಆ್ಯಂಡ್ ಯಸ್, ಪ್ರೀತಿಸಿದ್ರೆ ಇದೇ ರೀತಿ ಪ್ರೀತಿಸ್ಬೇಕು, ಇಲ್ಲ ಅಂದರೆ ಪ್ರೀತಿಸೋಕೆ ಹೋಗ್ಬಾರ್ದು. ಹೌದು, ತುಂಬ ತುಂಬ ಎಮೋಷ್ನಲ್ ಆಗಿದ್ರು ಅವರು ಕೂಡ, ತುಂಬ ಇಷ್ಟಪಟ್ಟರು ನನ್ನ ಪಾತ್ರನ, ಸಿನಿಮಾನ ತುಂಬಾ ಇಷ್ಟಪಟ್ಟರು. ಇಲ್ಲ, ಕ್ಲೈಮ್ಯಾಕ್ಸ್ ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಇಡೀ ಫ್ಯಾಮಿಲಿ ತುಂಬ ಎಮೋಷ್ನಲ್ ಆಗಿ ಹತ್ತಿದ್ದಾರೆ. ಪ್ಯೂರ್ ಲವ್ ಯಾವಾಗಲೂ ನೋಡೋದಕ್ಕೆ ಇಷ್ಟ ಅನಿಸುತ್ತೆ, ಮನಸ್ಸಿಗೆ ಹತ್ರ ಅನಿಸುತ್ತೆ, ನಿಜವಾದ ಪ್ರೀತಿ. ಸೊ ಅದೇ ಬೇಸ್ ಆಗಿರೋದ್ರಿಂದ ಸಿನಿಮಾ ತುಂಬ ಖುಷಿ ಅನಿಸುತ್ತೆ. ನನಗೆ ಅದೇ ಹಲ್ ಸೀನ್ ಎಲ್ಲ ತುಂಬ ಎಮೋಷ್ನಲ್ ಅನಿಸುತ್ತೆ, ಆಮೇಲೆ ತುಂಬ ನ್ಯಾಚುರಲ್ ಅನಿಸುತ್ತೆ. ಆ್ಯಕ್ಟಿಂಗ್ ಅಂತ ನನಗೆ ಅನಿಸ್ಲಿಲ್ಲ, ಆ ಸೀನ್ ತುಂಬ ಇಷ್ಟ ಅನಿಸುತ್ತೆ.